ಇದೀಗ ಡಿ ಬಾಸ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಮೈಸೂರಿನಲ್ಲಿ. ಅಂದ್ರೆ ಜಿಮ್ ಮುಗಿಸ್ಕೊಂಡು ಹೊರಗಡೆ ಬಂದಂತಹ ಟೈಮ್ನಲ್ಲಿ ಪೊಲೀಸರು ಡಿ ಬಾಸ್ ಅವರನ್ನ ವಶಕ್ಕೆ ಪಡೀತಾರೆ. ಜೊತೆಗೆ ಇದರ ಒಂದು ಪ್ರಕರಣದಲ್ಲಿ ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಅದ್ಭುತವಾದಂತ ನಟಿ ಅಂತಾನೆ ಕರೆಯಲ್ಪಡುವಂತ ಪವಿತ್ರ ಗೌಡ, ನಾವೇನು ಸಿನಿಮಾದಲ್ಲಿ ನೋಡಿರ್ತೀವಿ, ಡಿ ಬಾಸ್ ಅವರ ಜೊತೆ ನಟಿಸ್ತಾರೆ. ಜೊತೆಗೆ ಡಿ ಬಾಸ್ ಅವರ ಜೊತೆ ಲಿಂಕ್ ಕೂಡ ಇರುತ್ತೆ. ಡಿ ಪವಿತ್ರ ಅವರಿಗೆ ತುಂಬಾ ಆಪ್ತರಾಗಿರ್ತಾರೆ. ಸೊ ಹೀಗಾಗಿ ಅವರು ಕೂಡ ಇದೀಗ ಆ ವಿಚಾರಣೆಗೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಸೊ ನೋಡ್ಬೇಕಿದ್ರೆ ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ. ಅಶ್ಲೀಲ ಮೆಸೇಜ್ ಅನ್ನ ಒಂದು ಯುವಕ ಮಾಡ್ತಾ ಇರ್ತಾನೆ, ಚಿತ್ರದುರ್ಗ ಮೂಲದ ಯುವಕ. ಆತನನ್ನ ಸೈಲೆಂಟ್ ಆಗಿ ಕರ್ಸ್ಕೋತಾರೆ ಬೆಂಗಳೂರಿಗೆ. ಬೌನ್ಸರ್ಸ್ ಗಳು ತುಂಬಾನೇ ಹಲ್ಲೆ ಮಾಡ್ತಾರೆ ಮಾರಕಾಸ್ತ್ರದಿಂದ. ಸೊ ಅದು ಏನಾಗುತ್ತೆ ಅಂದ್ರೆ ಆತ ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾನೆ, ಅವನ ಒಂದು ಪ್ರಾಣವೂ ಕೂಡ ಹೋಗುತ್ತೆ. ಸೊ ಇದರ ಒಂದು ವಿಚಾರವಾಗಿ ಅದನ್ನ ರಾಜಕಾಲುವೆಗೆ ಅವನ ಒಂದು ಬಾಡಿಯನ್ನ ಎಸೆಯಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಎಸ್ತು ಬರ್ತಾರೆ. ಸೊ ಅದು ಬಳಸ್ತು ಒಬ್ಬರಿಗೆ ಗೊತ್ತಾಗತ್ತೆ, ಅವರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂತ ಟೈಮ್ನಲ್ಲಿ ಡಿ ಬಾಸ್ ಅವರ ಕೈವಾಡ, ಅವರ ಒಂದು ಬೌನ್ಸ್ ಕೈವಾಡ ಅಲ್ಲಿಗೂ ಕೂಡ ಗೊತ್ತಾಗುತ್ತೆ. ಸೊ ಈ ರೀತಿಯ ಪ್ರಕರಣಕ್ಕೆ ಟ್ವಿಸ್ಟ್ ಈಗ ಸಿಕ್ಕಿರೋದು. ನಂತರ ಈಗ ಪವಿತ್ರ ಗೌಡ ಅವರು ಕೂಡ ವಿಚಾರಣೆಗೆ ಬಂದಿದ್ದಾರೆ. ಪವಿತ್ರ ಅವರನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ವಿಚಾರಣೆ ತುಂಬಾನೇ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಯಾವ ರೀತಿ ಅಪ್ಡೇಟ್ಗಳು ಸಿಗುತ್ತೆ ಅಂತ. ಒಟ್ಟಿನಲ್ಲಿ ಡಿ ಬಾಸ್ ಅರೆಸ್ಟ್ ಆಗಿದ್ದಾರೆ.